ಇವತ್ತು ಬೆಳಗ್ಗೆ ಪದ್ಮನಾಭ ನಗರದಲ್ಲಿ ಆರ್ ಅಶೋಕ್ ಪರ ಮತಯಾಚನೆ ಮಾಡಿದಂತ ಆಕ್ಷನ್ ಬೀಸ್ ಧ್ರುವ ಸರ್ಜಾ ಅವರು ಈಗಷ್ಟೇ ಏನು ಶಿಡ್ಲಘಟ್ಟಗೆ ಸಿಲ್ಕ್ ಸಿಟಿ ಶಿಡ್ಲಘಟ್ಟಗೆ ಆಗಮಿಸಿದ್ದಾರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡ ಪರ ಮತಯಾಚನೆ ಮಾಡ್ತಾ ಇದ್ದಾರೆ ಯಾವಾಗ್ಲೂ ಎ ಸಿ ಕೂತು ಹಾಯಾಗಿ ಶೂಟಿಂಗ್ ಮಾಡ್ಕೊಂಡಿದ್ದಂತಹ ಧ್ರುವ ಸರ್ಜಾ ಅವರು ಇವತ್ತು ನಾಡಲ್ಲಿ ಉರಿ ಬಿಸಿಲಲ್ಲಿ ಮತಯಾಚನೆ ಮಾಡ್ತಾ ಇರೋದು ಯಾವ ರೀತಿ ಇದೆ ಅಂತಂದ ಅವ್ರನ್ನ ಕೇಳೋಣ ಹಾಯ್ ಧ್ರುವ ಅವರೇ ಅನಿಸ್ತಾ ಇದೆ ಗುಡ್ ಗುಡ್ ಎಕ್ಸೈಟೆಡ್ ಎಕ್ಸೈಟೆಡ್ ಖುಷಿ ಆಗುತ್ತೆ ಸಿಡ್ಲಿಘಟ್ಟಕ್ಕೆ ಬರೋದಕ್ಕೆ ಅದರಲ್ಲೂ ಸಿಕಲ್ ಸರ್ ಪರ ಐ ಮೀನ್ ಅವ್ರನ್ನ ಭೇಟಿ ಮಾಡಿದ್ದೆ ಒಂಥರ ಪಾಸಿಟಿವ್ ಅನ್ವಾ ಅಂತ ಅನ್ನಿಸ್ತಾ ಇದೆ ಸೊ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ ಅಂದಮೇಲೆ ಎಲೆಕ್ಷನ್ ಟೈಮ್ಗಳಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳ ಪರ ಕ್ಯಾಂಪೇನ್ ಮಾಡಿರ್ತೀರ ಆದ್ರೆ ಹೀ ಈಸ್ ಅ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಅಂತ ನೀವೇ ಹೇಳ್ತಾ ಇದ್ರಿ ಈಗ ಹೆಚ್ ಕ್ರಾಸ್ ಅಲ್ಲಿ ಮಾತಾಡ್ತಾ ಜನಸಂದಣಿಯಲ್ಲಿ ಹೀ ಈಸ್ ಅ ಎಜುಕೇಟೆಡ್ ಉದ್ಯಮಿ ನಿಮಗೆ ಹೇಗ್ ಕನೆಕ್ಟ್ ಆದ್ರೆ ಇವರು ಅಂತ ಯಾಕಂದ್ರೆ ಬಹುಶಃ ಆರ್ ಮೂಲಕ ನೀವು ಇಲ್ಲಿ ಎಕ್ಸಾಕ್ಟ್ಲಿ ನನಗೆ ಆರ್ ಚಂದ್ರ ಸರಿಂದಾನೇ ಪರಿಚಯ ಅದಕ್ಕೆ ಮುಂಚೆ ನಾವು ಒಂದ್ಸರಿ ಫೋರ್ ಸೀಸನ್ಸ್ ಅಲ್ಲಿ ಮೀಟ್ ಆಗಿದ್ವಿ ಪರಿಚಯ ಹೌದು ಅಂಕಲ್ ಪರಿಚಯ ಅವ್ರಿಗೆ ಬಟ್ ನಾವು ತುಂಬಾನೇ ಮಾತಾಡ್ತಾ ಇರೋದು ಇವಾಗ ಈಗೀಗ ನಾನು ನನಗೇನು ಖುಷಿ ಅಂದರೆ ಒಂದು ವಿಷನ್ ಇದೆ ಸೊ ಗೆದ್ದರೆ ಏನು ಮಾಡಬೇಕು ಅಂತ ಹಾಸ್ಪಿಟ್ಲಿಲ್ಲ ಅಲ್ಲಿ ಬರೀ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಯಾರಿಗನ್ನಾದರೂ ಎಮರ್ಜೆನ್ಸಿ ಅಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದರೆ ಐ ಸಿ ಯು ಅದೆಲ್ಲ ಏನೂ ಇಲ್ಲ ಇಮ್ಮಿಡಿಯೇಟಾಗಿ ಯಾರಿಗೇನಾದರೂ ಏನಾದರೂ ಆಯಿತು ಅಂದರೆ ಊರಾಚೆಗೆ ಹೋಗ್ಬೇಕು ಸೊ ಇದನ್ನೆಲ್ಲ ನೋಡಿದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತೀನಿ ಒಂದು ವಿಷನ್ ಇದೆ ಅಂತ ಹೇಳಿದಾಗ ಆ್ಯಂಡ್ ಮೋರ್ ಓವರ್ ಈಸ್ ಎಜುಕೇಟೆಡ್ ಓದಿರೋರು ವಿದ್ಯಾವಂತರು ಆ್ಯಂಡ್ ಆಲ್ಸೋ ಇಂಜಿನಿಯರ್ ಸೊ ಗುಡ್ ಅಂತ ಅನ್ನಿಸುತ್ತೆ ಎಸ್ ಸರ್ ರಾಮಚಂದ್ರ ಸರ್ ಶಿಲ್ಘಟ್ಟ ಉತ್ತರ ಭಾಗದಲ್ಲಿ ಸುದೀಪ್ ಅವ್ರನ್ನ ಇಟ್ಕೊಂಡು ಮತಬೇಟೆ ಮಾಡಿದ್ರೆ ಈಗ ಧ್ರುವ ಸರ್ಜಾ ಅವ್ರನ್ನ ಇಟ್ಕೊಂಡು ಶಿಲ್ಗಟ್ಟ ದಕ್ಷಿಣ ಭಾಗಕ್ಕೆ ಲಗ್ಗೆ ಇಟ್ಟಿದ್ದೀರಾ ಇವತ್ತು ಕೊನೆ ಕ್ಷಣ ಇನ್ನೇನು ಒನ್ ಅವರ್ ಟು ಅವರ್ಸ್ ಬಾಕಿ ಇದೆ ಇದು ಈಗೆಲ್ಲ ನಮ್ಮ ದೇಶ ಉಳಿಬೇಕು ರಾಜ್ಯ ಉಳಿಬೇಕು ಕ್ಷೇತ್ರ ಉಳಿಬೇಕಾಗಿರ್ತಕ್ಕಂಥ ಒಲಿವಿರ್ತಕ್ಕಂಥ ಆಸಕ್ತಿ ಇರತಕ್ಕಂಥವ್ರು ಯಾರೇ ಇರಲಿ ಅದರಲ್ಲಿ ನಮ್ಮ ಹೆಚ್ಚಿನ ಈಗ ನಮ್ಮ ನಟರಿರ್ತಕ್ಕಂಥ ಖ್ಯಾತ ನಟರಿರ್ತಕ್ಕಂಥವರು ಅಷ್ಟೊಂದು ದೇಶದ ಕಾಳಜಿ ವಯಸ್ಸು ಕ್ಷೇತ್ರದ ಕಾಳಜಿ ಇರ್ತಕ್ಕಂಥ ಬಂದು ಮತ ಕೇಳ್ತಕ್ಕಂಥದ್ದು ಪಕ್ಷಕ್ಕೋಸ್ಕರ ಪಕ್ಷ ಇದ್ರೇ ದೇಶ ಉಳಿಯೋದು ನಮ್ಮ ನಾಡು ಉಳಿಯತಕ್ಕಂಥ ಇರ್ತಕ್ಕಂಥದ್ದು ಅದಾಗಿ ಯಾವುದೋ ಒಂದು ಒಂದು ಸ್ಟಾರ್ ಆಗಿದ್ದ ತಕ್ಷಣ ಹೇಳ್ತಾರೆ ಅವರು ಎಲ್ಲ ಪಾರ್ಟಿಯವರು ಬೇಕು ಎಲ್ಲ ಜನ ಬೇಕು ಅಂದಿದ್ದ ತಕ್ಷಣ ಪರ ವಿರೋಧ ಆಗುತ್ತೆ ಅವರಿಗೆ ಪರ ವಿರೋಧ ಅಂತಕ್ಕಂಥದ್ದು ಇರಬಾರ್ದು ಆದ್ರೂ ಅವರು ಇವತ್ತು ಮನಸ್ಸಲ್ಲಿ ದೇಶ ಉಳಿಬೇಕು ಕ್ಷೇತ್ರ ಉಳಿಬೇಕು ಬಿ ಜೆ ಪಿ ಜನರ ಪಕ್ಷ ಅಂಥೇಳಿ ಜನರಿಗಾಗಿರ್ತಕ್ಕಂಥ ಪಕ್ಷ ಅಂಥೇಳಿ ಅವರು ಎಲ್ಲರನ್ನು ಯುವಕರನ್ನೆಲ್ಲ ಬೆಂಬಲಿಸಿ ಓಟ್ ಹಾಕಿ ಅಂತ ಕೇಳ್ತಕ್ಕಂಥ ಅಭಿವೃದ್ಧಿಗಾಗಿ ಓಟ್ ಹಾಕಿ ಅಂತ ಕೇಳ್ತಕ್ಕಂಥ ಮತ ಭೇಟಿ ಮತ ಕೇಳೋಕ್ಕೆ ಬಂದಿದ್ದಾರೆ ಇವತ್ತು ಪಕ್ಷಕ್ಕಿಂತ ಹೆಚ್ಚಾಗಿ ಧ್ರುವ ಅವರು ಯಾವಾಗ್ಲೂ ವ್ಯಕ್ತಿ ಅಥವಾ ವ್ಯಕ್ತಿತ್ವಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ನೀವು ಸಿಕ್ಕಲ್ ರಾಮಚಂದ್ರ ಗೌಡ ಅವರು ಚಿಕ್ಕ ಮಕ್ಕಳಲ್ಲ ಒಳ್ಳೇದಕ್ಕೆ ಕೆಟ್ಟದ್ದು ಗೊತ್ತು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ಗೊತ್ತು ಎಚ್ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಸೀತಾರಾಮರ ದೇವಾಲಯದಿಂದ ಶುರುವಾಯಿತು ನಿಮ್ಮ ಒಂದು ರ್ಯಾಲಿ ಅಥವಾ ರೋಡ್ ಶೋ ಅಂತಕ್ಕಂಥದ್ದು ವಾಟ್ ಅ ಕೋ ಇನ್ಸಿಡೆಂಟು ನೀವು ರ್ಯಾಲಿ ವೆಹಿಕಲ್ ಹತ್ತಿದಾಗ ಅಲ್ಲೊಂದು ಆಂಜನೇಯನ ಗದೆ ಕೂಡ ಇಳೆ ಬಿಟ್ಟಿದ್ರು ಸೊ ನೀವು ಹನುಮನ ಭಕ್ತರು ಬಿಜೆಪಿ ಅಂದ್ರೆ ಒಂಥರ ಶ್ರೀರಾಮನ ಭಕ್ತರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದೆಲ್ಲ ಕೋ ಇನ್ಸಿಡೆಂಟ್ ಅನ್ಸುತ್ತಾ ಇಲ್ಲ ಇನ್ಸಿಡೆಂಟ್ಸ್ ಅಲ್ವೇ ಅಲ್ಲ ಯಾಕೆಂದ್ರೆ ಪ್ರತಿ ಊರಲ್ಲೂ ಬಾಸ್ ಇರ್ತಾರೆ ಆಂಜನೇಯ ಸೊ ಎಲ್ಲಿ ನೋಡಿದ್ರು ಯಾವ ಇದ್ರಲ್ಲಿ ಏನೋ ಪಾಸ್ ಇರ್ತಾರೆ ಸೊ ಕೋಇಿನ್ಸಿಡೆನ್ಸ್ ಅಂತ ಏನಲ್ಲ ಗುಡ್ ಸ್ಟಾರ್ಟ್ ಅಂತ ಹೇಳ್ಬೋದು ಅಷ್ಟೇ ಜಯ ಆಂಜನೇಯ ಈ ಕೊನೆಯದಾಗಿ ಮಾತಾಡಿಸ್ಬೇಕು ಇಲ್ಲಿ ಮಾಜಿ ಎಮ್ ಎಲ್ ಎ ರಾಜಣ್ಣ ಅವರು ಇದ್ದಾರೆ ಜೊತೆಗೆ ನಿಮ್ಮನ್ನ ಇಲ್ಲಿಗೆ ನೀವು ಇಲ್ಲಿಗೆ ಬರೋದಕ್ಕೆ ಕಾರಣ ಇರ್ತಕ್ಕಂಥ ಆರ್ ಚಂದ್ರ ಅವರು ಕೂಡ ಇದ್ದಾರೆ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಚಂದ್ರ ಸರ್ ಧ್ರುವ ಅವರು ಇಲ್ಲಿಗೆ ಬರೋದಕ್ಕೆ ನೀವೇ ಮೂಲ ಕಾರಣ ಅಂತ ಅವರು ಹೇಳ್ತಾ ಇದ್ರು ಇಲ್ಲ ಇದು ಧ್ರುವ ಸರ್ ಬರೋದಕ್ಕೆ ನಾನು ಮೂಲ ಕಾರಣ ಆದರೂ ಅದರ ಹಿಂದೆ ಒಂದು ಕೋ ಇನ್ಸಿಡೆಂಟ್ ಏನಂತಂದ್ರೆ ರಾಮಣ್ಣ ಅವರು ರಾಮಣ್ಣ ಮೇಲೆ ಹನುಮನ ಭಕ್ತ ಇರಲೇಬೇಕು ಇದು ಕೂಡ ಒಂದು ಕೋಇನ್ಸಿಡೆನ್ಸ್ ಇನ್ಸಡೆಂಟ್ ಸೊ ನನಗೆ ಧ್ರುವ ಬ್ರದರ್ ಬಂದು ನನಗೆ ಇಂಡಸ್ಟ್ರಿಯಲ್ಲಿ ನಾನು ತುಂಬ ಇಷ್ಟಪಡ್ತಕ್ಕಂತಹ ಕೆಲವು ನಟರಲ್ಲಿ ಶಿವಣ್ಣ ಉಪ್ಪಿಸನ್ನಲ್ಲಿ ನಮ್ಮ ಧ್ರುವ ಬ್ರದರ್ ಒಬ್ಬರು ಇವತ್ತು ನಮ್ಮ ರಾಮಣ್ಣ ಅವರ ವಿಷನ್ಸು ಇದ್ರ ಬಗ್ಗೆ ಎಲ್ಲ ಇದ್ದ ನಾವೆಲ್ಲ ನಿಂತು ಈ ತಾಲೂಕಿಗೆ ಒಬ್ಬ ಒಳ್ಳೆ ನಾಯಕ ಧೀಮಂತ ನಾಯಕ ಒಬ್ಬ ವಿದ್ಯಾವಂತ ಒಬ್ಬ ಬುದ್ಧಿವಂತ ಬೇಕು ಅಂತೇಳಿ ಇಡೀ ತಾಲೂಕಿನ ಜನತೆ ಹೋಗಿ ಅವ್ರನ್ನ ಕರ್ಕೊಂಡ್ಬಂದಿರೋದು ಅವ್ರು ಬಂದಿರೋದಲ್ಲ ದೊಡ್ಡ ದೊಡ್ಡ ಎಜುಕೇಟೆಡ್ಸ್ ಎಲ್ಲ ಬನ್ನಿ ರಾಮಣ್ಣ ಅಂತ ಕರೆದಿರೋದು ಆ ಪರವಾಗಿ ಕಿಚ್ಚ ಸುದೀಪ್ ಸರ್ ಇರ್ಬೋದು ನಮ್ಮ ಧ್ರುವ ಬ್ರದರ್ ಇರ್ಬೋದು ನಮ್ಮ ಇಂಡಸ್ಟ್ರಿಯಿಂದ ಕೂಡ ಸಾಕಷ್ಟು ಜನ ವಿಷನ್ ಇರತಕ್ಕಂತಹ ಒಬ್ಬ ಲೀಡರ್ಗೆ ಸಪೋರ್ಟ್ ಮಾಡ್ತಾ ಇದೀವಿ ಧ್ರುವ ಶಿಡ್ಲಘಟ್ಟ ಮತದಾರರಿಗೆ ನಮ್ಮ ಪವರ್ಟಿತ್ರ ಏನು ಹೇಳಕ್ಕೆ ಬಯಸ್ತೀರಾ ಎಲ್ಲರೂ ಕ್ರಮ ಸಂಖ್ಯೆ ನಾಲ್ಕು ರಾಮಣ್ಣನಿಗೆನೇ ವೋಟ್ ಹಾಕಿ ಬಹುಮತದಿಂದ ಗೆಲ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಬಿಜೆಪಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡರು ಮತ್ತೆ ಅವರ ಪರ ಮತ ಯಾಚನೆ ಮಾಡ್ತಾ ಇರ್ತಕ್ಕಂಥ ಆಕ್ಷನ್ಸ್ವ ಸರ್ಜಾ ಅವರ ಮನದಾಳದ ಮಾತುಗಳು ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಲಕ್ಷ್ಮೀನಾರಾಯಣ ಪವರ್ ಟಿವಿ ಶಿಟ್ಲಘಟ್ಟ